आप देख रहे हैं यूटीवी न्यूज, मैं आपके साथ महबूब शेख। बीजापुर में एमसी मुल्ला का स्वागत। बेंगलुरु में कन्नड़ा भाषा और नाम पलक को लेकर कर्नाटका रक्षण वेदिके की ओर से प्रदर्शन किया गया था, जिसमें कर्नाटका रक्षण वेदिके बीजापुर जिला अध्यक्ष एमसी मुल्ला और उपाध्यक्ष महादेव राव जी को पुलिस ने गिरफ्तार कर लिया था। 14 दिन बाद रिहा हुए एमसी मुल्ला और महादेव राव जी को आज बीजापुर रेलवे स्टेशन से स्वागत करके उनका सम्मान किया गया। ಯಾವತ್ತೂ ಎಲ್ಲ ಅಭಿಮಾನಿಗಳಿಗೆ ನಮಗೆ ಬೆಂಬಲ ಕೊಟ್ಟಂಥ ಎಲ್ಲ ಮಾನ್ಯರಿಗೆ ಇವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳು ಬಂದು ನಮಗೆ ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಮಹಾದೇವ ರಾವಜಿ ಅವರಿಗೆ ಏನು ತಾವು ಅದ್ಧೂರಿಯಾಗಿ ಒಂದು ಸ್ವಾಗತ ಮಾಡಿದ್ರಿ, ಅದಕ್ಕೆ ತಮ್ಮೆಲ್ಲರಿಗೂ ಮೊಟ್ಟ ಮೊದಲಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ, ಧನ್ಯವಾದಗಳು ಸಲ್ಲಿಸ್ತೇನೆ. ಹುಲಿಗಳಿಗೆ ಮತ್ತು ನಾವು ವಿಜಯಪುರ ನಗರಕ್ಕೆ ತುಂಬ ಹೃದಯದಿಂದ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇವತ್ತು ತಮ್ಮೆಲ್ಲರಿಗೂ ಗುರುತಿದ್ದ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಕನ್ನಡಿಗನ ಸಾರ್ವಭೌಮ, ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ನಾಮಫಲಕಗಳನ್ನು 60% ಅಳವಡಿಸ್ಕೊಂಡು ಹೋಗ್ಬೇಕಂತೇಳಿ ಭಾಳಷ್ಟು ದಿನದಿಂದ ಹೋರಾಟ ಮಾಡ್ತಾ ಬಂದಿದ್ದಾಗಿತ್ತು. ಆದರೂ ಕೂಡ ಇಲ್ಲಿಯ ನಾಡಿನ ವಿಶೇಷವಾಗಿ ಬೆಂಗಳೂರು ಕೇಂದ್ರದಲ್ಲಿ ಇರುವಂಥ ಎಲ್ಲ ವ್ಯಾಪಾರಸ್ಥರಾಗಲಿ ಇನ್ನಿತರ ಎಲ್ಲರೂ ಆ ನಾಮಫಲಕಗಳಲ್ಲಿ ಕನ್ನಡಕ್ಕೆ ಯಾವುದೇ ಒಂದು ಪ್ರಾಶಸ್ತ್ಯ ಕೊಡಲಾರದೆ ಇವತ್ತು ಅವರು ಮೆರಿತಾ ಇದ್ದರು. ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡ ನೇತೃತ್ವದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಕಾರ್ಯಕರ್ತರು ಸೇರಿ ಅಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿ ಸರ್ಕಾರದ ಕಣ್ಣ ತೆರೆಯುವಂಥ ಕೆಲಸ ಮಾಡಿದ್ದೇವೆ. ಅದಕ್ಕಾಗಿ ನಮಗೆ 14 ದಿವಸ ಜೈಲು ಶಿಕ್ಷೆ ಆದರೂ ಕೂಡ ಇಂಥ ವರ್ಷಗಟ್ಟಲೆ ಕೂಡ ನಾವು ಕನ್ನಡಕ್ಕಾಗಿ ಜೈಲಿನಲ್ಲಿ ಇರಲಿಕ್ಕೆ ನಾವು ಯಾವಾಗಲೂ ಸಿದ್ಧ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇನೆ. ಅದಕ್ಕಾಗಿ ಇವತ್ತು ನಮಗೆ ಖುಷಿ ಅಂತಂದಿದೆ ಅಂದರೆ ನಮ್ಮ ಒಂದು ಹೋರಾಟಕ್ಕೆ ಮಣಿದು ಇವತ್ತು ಕರ್ನಾಟಕ ಸರ್ಕಾರ ಏನು ಒಂದು ಸುಗ್ರೀವಾಜ್ಞೆ ಜಾರಿ ಮಾಡಿದೆ, ಅದಕ್ಕಾಗಿ ಆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಸರ್ಕಾರದ ಎಲ್ಲ ಅಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಯ ಅಲ್ಲ, ಈ ನಾಡಿನ ಎಲ್ಲ ಕನ್ನಡಿಗರ ಜಯ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಸ್ವಾಗತ ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಪಾರವಾದಂಥ ನನ್ನ ಕನ್ನಡದ ಅಭಿಮಾನಿಗಳು, ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿ, ನನ್ನ ಆತ್ಮೀಯ ಎಲ್ಲ ಸ್ನೇಹಿತರು ಸೇರಿ, ವಿವಿಧ ಸಂಘದ ಪದಾಧಿಕಾರಿಗಳು ಮುಖ್ಯಸ್ಥರು ಇಲ್ಲಿ ಬಂದು ನನಗೆ ಮತ್ತು ನಮ್ಮ ಉಪಾಧ್ಯಕ್ಷರಿಗೆ ಒಂದು ಭವ್ಯ ಸ್ವಾಗತ ಮಾಡಿದ್ದಕ್ಕಾಗಿ ಅವರೆಲ್ಲರಿಗೂ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ.
ऐसे ही खबर देखने के लिए यूटीवी न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।